ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ರೆಸಿಪಿ ಕೊಕೊನಟ್ ಮಿಲ್ಕ್ ಪೇಡ. ಈ ಕೊಕೊನಟ್ ಮಿಲ್ಕ್ ಪೇಡವನ್ನ ನಾವು ಗ್ಯಾಸ್ ಸ್ಟೌವ್ನ ಸಹಾಯವಿಲ್ಲದೆ ಮಾಡ್ಕೋಬಹುದು. ಬನ್ನಿ ಫ್ರೆಂಡ್ಸ್, ಇದನ್ನು ತಯಾರಿಸಲು ಯಾವ್ಯಾವ ಸಾಮಗ್ರಿಗಳು ಬೇಕು, ಹಾಗೆ ಇದನ್ನು ಹೇಗೆ ತಯಾರಿಸೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಡೋಣ. 150 ಗ್ರಾಮಷ್ಟು ಡೆಸಿಕೇಟೆಡ್ ಕೊಕೊನಟ್ ಪೌಡರ್, 100 ಗ್ರಾಮಷ್ಟು ಹಾಲಿನ ಪುಡಿ ತಗೊಂಡಿದ್ದೀನಿ. ಹಾಗೆ ಫುಡ್ ಕಲರ್, ನಿಮ್ಗೆ ಇಷ್ಟವಿರೋ ಯಾವುದೇ ಕಲರ್ ತೊಗೊಳ್ಬೋದು, ನಾನು ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಹಾಗೆ ಸಕ್ಕರೆ ಪುಡಿ 100 ಗ್ರಾಮಷ್ಟು, ಏಲಕ್ಕಿ ಪುಡಿ 2 ಚಮಚ, ಕಲಿಸಲಿಕ್ಕೆ ಹಾಲು, ಹಾಗೆ 2 ಚಮಚ ತುಪ್ಪ. ಇವಾಗ ಇದನ್ನು ಹೇಗೆ ತಯಾರಿಸೋದಂತ ನೋಡೋಣ. ಮೊದಲಿಗೆ ಒಂದು ಬೌಲ್ನಲ್ಲಿ ಡೆಸಿಕೇಟೆಡ್ ಕೊಕೊನಟ್ ಪೌಡರ್, ಹಾಲಿನ ಪುಡಿ, ಸಕ್ಕರೆ ಪುಡಿ, 2 ಚಮಚ ಏಲಕ್ಕಿ ಪುಡಿನ ಇದರಲ್ಲಿ ಸೇರಿಸಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಆದ ನಂತರ 2 ಚಮಚ ತುಪ್ಪವನ್ನು ಇದರಲ್ಲಿ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿ. ಈಗ ಇದರಲ್ಲಿ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದನ್ನು ನಾವು ಚಪಾತಿಗೆಲ್ಲ ಹೇಗೆ ಕಲಿಸ್ತೀವಿ ನೋಡಿ ಹಿಟ್ಟನ್ನು, ಆ ರೀತಿ ಕಲಿಸ್ಕೊಳ್ತಾ ಹೋಗ್ಬೇಕು. ಒಂದೇ ಸಲ ಹಾಲು ಹಾಕೋಬೇಡಿ, ಇದನ್ನು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ತಾ ಈ ರೀತಿ ಕಲಿಸ್ಕೊಳ್ಳಿ. ನೋಡಿ, ಇದನ್ನಿವಾಗ ಕಲಸಿ ಆಗಿದೆ. ಇವಾಗ ಈ ಮಿಶ್ರಣದ ಕಾಲು ಭಾಗದಷ್ಟು ಮಿಶ್ರಣವನ್ನು ಮತ್ತೊಂದು ಬೌಲ್ನಲ್ಲಿ ಹಾಕ್ಕೊಳ್ಳಿ. ನಂತರ ಈ ಸಣ್ಣ ಬೌಲ್ನಲ್ಲಿರೋ ಮಿಶ್ರಣಕ್ಕೆ ಒಂದು ಚಿಟಿಕೆಯಷ್ಟು ಫುಡ್ ಕಲರನ್ನು ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಮಿಕ್ಸ್ ಮಾಡಾಗಿದೆ. ಈಗ ಸೇಮ್ ಸೈಜಿಂದ 2 ಫಾಯಿಲ್ ಪೇಪರ್ ತೆಗೆದುಕೊಂಡು ಅದಕ್ಕೆ ತುಪ್ಪವನ್ನು ಸವರ್ಕೊಳ್ಳಿ. ನಿಮ್ಮ ಹತ್ರ ಫಾಯಿಲ್ ಪೇಪರ್ ಇಲ್ಲಾದರೆ ಪ್ಲಾಸ್ಟಿಕ್ ಕವರನ್ನು ಕೂಡ ಉಪಯೋಗಿಸ್ಕೋಬೋದು. ಈಗ ಹಸಿರು ಬಣ್ಣದ ಮಿಶ್ರಣವನ್ನು ಫಾಯಿಲ್ ಪೇಪರ್ ಮೇಲೆ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಸ್ವಲ್ಪ ಮೊಟ್ಟೆ ಆಕಾರದಲ್ಲಿ, ಓವಲ್ ಶೇಪ್ ಅಂತಾರಲ್ಲ, ಆ ಶೇಪ್ಗೆ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಮತ್ತೊಂದು ಬೌಲ್ನಲ್ಲಿ ಇಟ್ಟಿರೋ ಮಿಶ್ರಣವನ್ನು ಹಸಿರು ಬಣ್ಣದ ಮಿಶ್ರಣಕ್ಕಿಂತ ಸ್ವಲ್ಪ ಅಗಲ ಮತ್ತು ಉದ್ದವಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೀತಿ ಮಿಶ್ರಣವನ್ನು ಸ್ಪ್ರೆಡ್ ಮಾಡ್ಕೊಂಡಾದ ನಂತರ ಹಸಿರು ಬಣ್ಣದ ಮಿಶ್ರಣವನ್ನು ಹಾಕಿರುವಂಥ ಫಾಯಿಲ್ ಪೇಪರನ್ನು ಬಿಳಿ ಬಣ್ಣದ ಮಿಶ್ರಣದ ಫಾಯಿಲ್ ಪೇಪರ್ ಮೇಲೆ ಉಲ್ಟಾ ಹಾಕ್ಕೊಡಿ. ಹಾಕುವಾಗ ನಿಧಾನವಾಗಿ ಹಾಕಿ ಈ ರೀತಿ ಪ್ರೆಸ್ ಮಾಡ್ಕೊಡಿ. ನಂತರ ಮೇಲಿರೋ ಫಾಯಿಲ್ ಪೇಪರನ್ನು ನಿಧಾನವಾಗಿ ತೆಗೀರಿ. ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ಇದನ್ನು ಯಾವ ರೀತಿ ರೋಲ್ ಮಾಡ್ತೀನಂತ, ನಿಧಾನವಾಗಿ ಫಾಯಿಲ್ ಪೇಪರನ್ನು ಸ್ವಲ್ಪ ಸ್ವಲ್ಪ ಈ ರೀತಿ ರೋಲ್ ಮಾಡಬೇಕು, ಹಾಗೆ ಓಪನ್ ಮಾಡಬೇಕು. ಪೂರ್ತಿಯಾಗಿ ಒಳಗಡೆ ರೋಲ್ ಮಾಡ್ಕೊಳ್ಬಾರ್ದು, ಹಾಗೆ ಮಾಡಿದರೆ ಫಾಯಿಲ್ ಪೇಪರ್ ಒಳಗೋಗುತ್ತೆ. ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸಿದ್ನೋ ಅದೇ ರೀತಿ ಮಾಡ್ಕೋಬೇಕು. ನೋಡಿ, ಹೀಗೆ ಸ್ವಲ್ಪ ಸ್ವಲ್ಪ ಮಡಚ್ಕೊಳ್ತಾ ಇದನ್ನು ರೋಲ್ ಮಾಡ್ಕೊಳ್ಳಿ. ನಮಗೆ ಮನೆಯಲ್ಲಿ ಏನಾದರೂ ಸ್ವೀಟ್ ತಿನ್ನೋ ಆಸೆ ಆದಾಗ ಸಿಂಪಲ್ಲಾಗಿ ಮನೆಯಲ್ಲೇ ನಾವು ಇದನ್ನು ಮಾಡ್ಕೋಬೋದು. ನೋಡಿ, ಈ ರೀತಿ ನಿಧಾನವಾಗಿ ರೋಲ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಈ ರೀತಿ ಸ್ವೀಟ್ಸ್ಗಳನ್ನು ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾರೆ. ನೋಡಿ, ಇವಾಗ ಲಾಸ್ಟಿಗೆ ಬಂದ ನಂತರ ಫಾಯಿಲ್ ಪೇಪರನ್ನು ಈ ರೀತಿ ಮಡಚ್ಕೊಳ್ಳಿ. ಹಾಗೆ ಈ ರೋಲಿನ ಸೈಡ್ಗಳಲ್ಲಿ ಯಾವುದೇ ಗ್ಯಾಪ್ ಇರದ ಹಾಗೆ
ಮಡಚ್ಕೊಂಡ್ಬಿಡಿ. ನಂತರ ಇದನ್ನು 1 ತಾಸಿನವರೆಗೆ ಫ್ರೀಜರಲ್ಲಿ ಇಡಬೇಕು. ನೋಡಿ, ಇವಾಗ ಇದನ್ನು 1 ತಾಸಿನ ನಂತರ ಫ್ರೀಜರಿಂದ ಹೊರಗಡೆ ತೆಗೆದಿದ್ದೀನಿ. ಇವಾಗ ಇದರ ಫಾಯಿಲ್ ಪೇಪರನ್ನು ನಿಧಾನವಾಗಿ ತೆಗೆದುಕೊಳ್ಬೇಕು. ಫಾಯಿಲ್ ಪೇಪರಿಂದ ಇದನ್ನು ಬಿಡಿಸಾದ ನಂತರ ಚಿಕ್ಕ ಚಿಕ್ಕದಾಗಿ ಇದನ್ನು ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಳ್ಳಿ. ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಫ್ರೆಂಡ್ಸ್, ಹಾಗೆ ಟೇಸ್ಟ್ನೂ ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ನನ್ನ ವಿಡಿಯೋ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಒತ್ತಿ.